ಎಡೆದ ಈ ಅಖಂಡ ಬ್ರಹ್ಮಾಂಡವನ್ನೇ ಈ ರೌಡಿ ಜಮಿನ ನಾನೇ ಮಾರದನನ್ನು ಮೆರೆದಿರುವ ಕುಡಿ ರೌಡಿಗಳೆಲ್ಲ ಮರಭೂಮಿಯಲ್ಲಿ ರಕ್ತದ ಹೊತ್ತಿಗೆ ಹಾಡಿ ಅಂಡರು ಗುಂಡಾಗಳಿಗೆ ಈ ಕ್ರೋತಿ ರಾಜನೇ ಡೋಲೆ ನನ್ನೇ ಕೊಲೆ ಬೇಕೆಂದು ಅದೆಷ್ಟೋ ಕಾರಣ ಕೈಗಳು ಕತ್ತೆ ಬಚ್ಚಿದ್ದಾರೆ ಎಂದು ನನ್ನ ಕರ್ಣಗಳಿಗೆ ಕೇಳಿ ಬಂದಿದೆ. ಐ ಡೋಂಟ್ ಕೇರ್ ಎದುರಿಗೆ ಬಂದವ್ರಿಗೆ ಎದೆಗೆ ಎದೆ ಬಟ್ ಬಟ್ಟು ಓರೋಡುತ್ತೆ. No public, only that is Raja, Kranti Raja. ಇವನೋಡ
ಗಣಪತಿ ಗಂಡನ ಹುಟ್ಟುವ ಎಲ್ಲಿಯೋ ಯಾರೋ ಹುಟ್ಟಿಲ್ಲ ಹೆಣ್ಣೆ ಹುಟ್ಟಿಲ್ಲ ಹೆಣ್ಣೆ ಹೊರ ಇದ್ದರೆ ಶಾಪ ಯಾರಿಗೂ ಗೊತ್ತಿಲ್ಲ ಬಾ ಗಣಪತಿ ಬಾ ಇದೇನು ಎಷ್ಟು ದೂರ ನಿನ್ನ ಆಗಮನ ನಿನ್ನೆ ಮೀತ ಮೀಟಾಗಿ ಮಾತನಾಡ್ಸೋದು ಹೋಗೋಣಂತೆ ಬಂದೇರು ಮಾತನಾಡ್ಸೋದು ಹೋಗೋಣಂತೆ ರಾಜನ್ ಹೇ ಕ್ರಾಂತಿ ರಾಜ್ ಬೋಲೋ ಓಕೆ ಕ್ರಾಂತಿ ರಾಜ್ ಓಕೆ ಕೋಲ್ಡ್ಲ್ಯಾಂಡ್ ಕೋಲ್ಡ್ಲ್ಯಾಂಡ್ ರಾಜ್ ಕೋಲ್ಡ್ಲ್ಯಾಂಡ್ ಎಷ್ಟಾರ್ ದಳಪತಿ ಬಂದ ವಿಷಯ ಇಸಿಯಾದೆ ಕ್ರಾಂತಿ ರೋಜ್ ಇಸಿಯಾಯ್ತರಲ್ಲವೇ ಆಗಮಿಸಲು ಸಾಧ್ಯ ಅದೇನಂತ ಬೇಗ ಇವ್ರ ನೋಡು ಕ್ರಾಂತಿ ರೋಜ್ ನೋ ಮಂಡರ್ ಒಂಡಿ ಅವರದಲ್ಲಿ ನೀವು ಅಡ್ಡಿ ಪಡಿಸುತ್ತಿರುವಲ್ಲ ಅದಕ್ಕೆ ಹೇಳಿ ಬಿಟ್ಟು ಹೋಗೋಣಂತೆ ಬಂದೆ ಅಂಡರ್ ವರ್ಲ್ಡ್ ದಳಪತಿ ಈ ಅಂಡರ್ ವರ್ಲ್ಡ್ ಅನ್ನೋದು ಯಾರ ಸತ್ತಲ್ಲ ಯಾರ ಬೇಕಾದರೂ ಆಳಬಹುದು ಒಂದು ಕಾಲದಲ್ಲಿ ನಿಮ್ಮ ಸರದಿಯ ಇವಾಗ ನನ್ನ ಸರದಿ ಅರ್ಥವಾಯ್ತಾ ಅರ್ಥ ಸಂಪೂರ್ಣ ಅರ್ಥ ಮಾಡಿಕೊಂಡು ಏಷ್ಯಾದಲ್ಲಿ ತಲೆಯನಾಗಿದೆ ರಾಜರಾಜ್ ತಲೆ ನೋಡು ದಳಪತಿ ನಿನ್ನ ತಲೆ ಉಳಿಯಬೇಕಂದರೆ ಈ ವಿಷಯ ಇಲ್ಲೇ ಮರ್ತ ಬಿಡ ಎಲ್ಲವಾದರೆ ಹೇಳಿ ಕೇಳಿ ನೀನು ಎಲ್ಲ ಹೆಜ್ಜೆ ಇಟ್ಟರೆ ಗೊತ್ತ ಬಿಲ್ಡಿಂಗ್ ರಾಕ್ ಬಿಲ್ಡಿಂಗ್ ಅಂದರೆ ಡೇಂಜರ್ ವೆರಿ 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 ಡೇಂಜರ್ ಅರ್ಥವಾಯ್ತಾ ಬೇಜಾನ ನಾನು ಬೇಜೋಡಿ ನೋಡಿದ್ದೇನೆ ಅವೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಹೇಳದಷ್ಟು ಕೇಳು ತಪ್ಪ ಗೆದ್ದರೆ ಸರಿಯ ಇಲ್ಲವಾದರೆ ಓಡಿದಾಟ ಎಂದು ನಿನ್ನ ವರ್ಷ ಮುಂದೆ ವರ್ಷಿದರೆ ತಗಣಿ ಅಂತ ನಿನಗೆ ಹೊಸ್ತೋಕೆ ಬಿಡವೆ ಏನು ಅದು ಅದು ಈ ಕ್ರಾಂತಿ ರಾಜನಿಗೆ ಮುಖದ ಮೇಲೆ ಮೀಸಿದೆ ಎಂದು ಒಂಬತ್ತನೇ ಹುಷಾರ ಎಂದು ಉಚ್ಚರಿಸಿದರೆ ಸಮ್ಮತಿಯಿಂದ ಸುಡಗಾಡ ಸೇರಬೇಕಾಗುತ್ತದೆ ಈ ಕ್ರೋತಿ ರಾಜರ ಕೈಯಲ್ಲಿ ಸುಡಗಾಡ ಸುಡಗೋಡ ಸೇರಕ್ಕೆ ಹೋಲಕುಡು ಹೊಸ ಗೋಸಲ ಏ ದಳಪತಿ ನನ್ನ ಎದುರ ನಿಂತರನ ಎದರಣೆ ಬಗದ ಹೊರಕ್ತವಣ ನೀರಿನಂತೆ ಘಟ ಘಟನೆ ಕುಡಿಯು ನರ ಭಕ್ಷತೋ ಏ ದಳಪತಿ ಏ
ಅದರ ಪತ್ತೆ ಇನ್ನೊಂದು ಸಾರಿಲೆ ಎಂದು ಮಾತು ಎತ್ತಿದರೆ ನನ್ನ ಕತ್ತೆಯಿಂದ ನಿನ್ನ ತಲೆಯನ್ನು ಕತ್ತರಸೆ ಕೆತ್ತು ಎಸೆದು ಬಿಡುವೆ ನಿನ್ನ ಪ್ರಾಣ ಪಕ್ಷಿಯನ್ನು ಪ್ರಾಣ ಪಕ್ಷಿ ಈ ದೊರೆಗೆ ದೊರೆ ಅದು ಪ್ರಾಣ ಪಕ್ಷಿಕ್ಕೆ ಇತಿಹಾಸದ ನಿನಗೂ ಸಾಧ್ಯ ಕಾರ್ಯಭೂತ ಆದ ನೀ ಮಕ್ಕಳಿಂದ್ರು ಸಾಧ್ಯ ಮಗನೇ ನನ್ನ ಎತ್ತ ತಂದೆ ತಾಯಿ ಜರತ್ತೆ ಎತ್ತಿಸಿದೆಯೋ ನನ್ನ ಹೃದಯದ ಕೆತ್ತನ್ನು ಈ ಪ್ರೋತ್ಸವೆಯನ್ನು ಪೋಷ್ಟಿಯಲ್ಲಿ ಹಿಡಿದು ಫುಟ್ಬಾಲ್ ಚೆಂಡಿರುತ್ತೆ ಕಾಲಡಿಯಲ್ಲಿ ವಾಕ್ ಎಸೆಯಬಲ್ಲೆ ಒಕ್ಕುತ್ತಿರುವ ಜ್ವಾಲಾಮುಖಿಯಲ್ಲಿ ಈಜಬಲ್ಲೆ ಚಿಟಿಗೆ ಚಿಟಿಗೆ ಹೊಡೆದ ಗುಡುಗ ಮೆತ್ತಿನಂತೆ ಮಳೆ ಗೈಯಬಲ್ಲೆ ಈ ಗಂಡು ಕಡಗದಿಂದ ಭೂಮಂಡಲನೇ ತೊಂಡು ತೊಂಡು ಮಾಡಬಲ್ಲೆ ಗರುಡನಂತೆ ಗೆರೆ ಬೆತ್ತೆ ಗಗನದಲ್ಲಿ ಹಾರಾಡಬಲ್ಲೆ ಲೇ ದಳಪತಿ ಬಂದ ದಾರಿಗೆ ಸೋಂಕಿಲ್ಲ ಎಂದು ಸೋಮನೆ ಮನೆ ಸೇರಿಕ ಎಲ್ಲವಾದರೆ ಶುರುವಾಯ್ತು ಕ್ರೋತಿಗೆ ಕೊಡುವೆ ನಿನ್ನನ್ನು ಅಗ್ನಿಗೆ ಆವತ್ತೆ ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ನಿನ್ನ ಕೋಯ ಕಚ್ಚಿಕೊಳ್ಳುತ್ತಿದ್ದರೆ ನಿನ್ನ ಹೆಸರ ದೋಷ ದಳಪತಿನೇ ಅಲ್ಲ ಭಾರತನಲ್ಲಿ ಮಗನ ನೋಡುವ ಕಾಳಿಂಗ ಸರ್ಪಗಳನ್ನು ವಿಷ ಕರ್ಕಸಲು ಚಿಡಲಿರುತ್ತದೆ ಈ ಗಂಡು ಗರುಡನೆ ರೋಗಿದ್ದವರಿಗೆ ರಾಕ್ಷಸ ಕೋರಿಗಳಿಗೆ ರಾಕ್ಷಸ Ha 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 ha!
ಪಾತ್ರ ತಿಳ್ಕೋಬೇಕು. ಪ್ರತಿಯೊಬ್ಬ ಪ್ರೇಕ್ಷಕ ಪರಶಕ್ತಿ ಎಂದು ಕರೆಸಿಕೊಂಡಿರುವ ಶ್ರೀ ದುರ್ಗಾ ಮಾತೆ, ನಿನ್ನ ಕೃಪಾ ಕಟಾಕ್ಷಣೆಯದಿಂದ ನನ್ನ ತಮ್ಮ ಉದಯನಿಗೆ ಪೊಲೀಸ್ ಹುದ್ದೆ ದೊರಕಿತು. ಇಂದು ನಮ್ಮ ಮನೆಯಲ್ಲಿ ನಗವಿನ ನಾಗಲೋಟವೇ ಬೀರಿದೆ. ಈ ನಗೆ ಸದಾ ಹೀಗೆ ಇರಲಿ ಎಂದು ನಿನ್ನಲ್ಲೇ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೆಲಸ ಇನ್ನೂ ಮುಗುದಿಲ್ಲ ಎಂದು ಕಾಣುತ್ತದೆ. ರೇವತಿ, ಏ ರೇವತಿ, ಯಾಕೆ ಬಂದಿ ಸವನೆ? ಮಗುವಿನಂತೆ ಕೂಗ್ತಾ ಇದ್ದೀರಲ್ಲ, ಏನಿಲ್ಲ ಬಾಕನೆ. ನೋಡಿ ಬೇಗ ಹೇಳಿ, ನಾನು ಒಲೆ ಮೇಲೆ ಹಾಲಿಟ್ಟಿದ್ದೇನೆ, ಹೋಗ್ಬೇಕು. ರೇವತಿ, ಇಂದು ನನಗೆ ಹಾಲು ಕುಡಿದಷ್ಟೇ ಸಂತೋಷವಾಗುತ್ತದೆ. ನನ್ನ ಹೃದಯದಲ್ಲಿ ನನ್ನ ತಮ್ಮ ಉದಯ ಪೊಲೀಸ್ ಡ್ರೆಸ್ ಧರಿಸಿಕೊಂಡು ಈ ಊರೊಳಗೆ ಬಂದರೆ ಈ ಊರಿನ ಜನ ಇವನು ಸತ್ಯವಂತನ ತಮ್ಮ ಎಂದು ಮಾತು ನೋಡುವುದನ್ನು ಕಂಡರೆ ನನಗಿಂತ ಹೆಚ್ಚು ಹೆಮ್ಮೆ ಪಡುವವರು ಯಾರಿದ್ದಾರೆ ಜಗತ್ತಿನಲ್ಲಿ? ಹೌದು ಹೌದು, ನಿಮ್ಮ ತಮ್ಮ ದೊಡ್ಡ ಅಧಿಕಾರಿ ಆಗಿ ಬರ್ತಾ ಇದ್ದಾನಲ್ಲ, ತುಂಬಾನೇ ಸಂತೋಷ ಆಯ್ತು. ನೋಡಿ, ಯಾರಿಗೆ ಸಂತೋಷ ಆಗ್ತೋ ಇಲ್ಲೋ ಬಿಡೋ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಮಾತ್ರ ತುಂಬಾನೇ ಸಂತೋಷವಾಗುತ್ತೆ. ಅಂದ್ರೆ ನಿಮ್ಮ ತಮ್ಮನ ಮೇಲೆ ನೀವು ಇಟ್ಟಿರೋ ಪ್ರೀತಿ ಅಷ್ಟೊಂದಿದೆ. ಹೌದು ರೇವತಿ, ಹೌದು. ಅದು ಅಲ್ಲದೆ ನನ್ನ ತಮ್ಮ ವೀರ ಉದಯನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಜೀವನವನ್ನೇ ಕಡೆಗಣಿಸಿ ಅವನನ್ನು ಓದಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವರಿಬ್ಬರು ಗಂಡು ಹುಲಿಗಳಿದ್ದಂತೆ ಈ ಗಂಡು ಭೂಮಿಯಲ್ಲಿ ಪೊಂಡಹುಲಿ ಇದ್ದಂತೆ. ಹೌದ್ರಿ, ಒಬ್ಬನು ಬಲಗೈ ಇನ್ನೊಬ್ಬ ಎಡಗೈ. ನನ್ನ ಅಣ್ಣ ಎಲ್ಲಿ ತುಂಬಿದ ಚರಿಗೆ ಎತ್ತಿದ್ರೆ ಸರಿಗೆ ಹೋಗ್ತಾನೆ ಏನು ಅಂತ ಅವರೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಗಂಡು ಭೂಮಿಯಲ್ಲಿ ಪುಂಡಹುಲಿ ರೀ. ಹಾ ರೇವತಿ, ಇಂದು ನಮ್ಮ ಮನೆಯಲ್ಲಿ ಸಿಹಿ ಅಡಿಗೆ ಸಿದ್ಧತೆ ಮಾಡು, ಎಲ್ಲರೂ ಸೇರಿ ಸಂಭ್ರಮಿಸೋಣ. ಹೌದ್ರಿ, ಬಹಳ ದಿನದ ಸಮಯ ಇವತ್ತು ಕೂಡಿ ಬರ್ತಾ ಇದೆ. ಈ ನಮ್ಮ ಸುಂದರ ಸಂಸಾರ ಯಾವಾಗ್ಲೂ ಹೀಗೆ ನಗು ನಗುತ್ತಾ ಇರಬೇಕು. ಹಾಗಾದರೆ ಇದೇ ಸಂತೋಷದಲ್ಲಿ, ಇದೇ ಸಂತೋಷದ ಸಮಯದಲ್ಲಿ ಯಾರು ಇಲ್ಲದ ಹೊತ್ತು ಕೊಡೆ ಕೆನ್ನೆಗೆ ಮತ್ತು ಬರುವುದು ನನಗೆ ಬಾಬತ್ತು. ಹೌದೌದು, ಯಾವಾಗ ನೋಡಿದ್ರು ನಿಮ್ದು ಇದೇ ರಗಳೆ, ಸ್ವಲ್ಪ ತಾಳಿ ಸಿಹಿಯಾದ ಮುದ್ದು ಕೊಡ್ತೀನಿ. ಹೇ ರೇವತಿ, ಹೊಸದಾಗಿ ಬಂದವರ ತರ ನಾಚಿ ನೀರಾಗಿ ಮುಖ ಮುಚ್ಚಿಕೊಂಡಿರುವೆಯಲ್ಲ, ತೆಗೆ ಮುಖದ ಮೇಲಿರುವ ಕೈಗಳನ್ನು. ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ತೋರಿಸು ಒಂದು ಸಾರಿ ನಿನ್ನ ಮುಖ. ನನಗೆ ನಿನ್ನ ಮುಖ ಮೊದಲನೆಯ ದಿನ ನೋಡಿದಂತೆ ವಾಸವಾಗುತ್ತದೆ. ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ನೀವೇನು ಗಂಡಸರು ಹಾಗೆ ಹೇಳ್ಬಿಡ್ತೀರ, ನಮ್ಗೆ ನಾಚಿಕೆ ಆಗುತ್ತೆ. ನಾಚಿಕೆ ಗೀಚಿಕೆ ಬಿಟ್ಟ ನಾಚಿಕೆ ಗೀಚಿಕೆ ಊರಾಚೆ ಇಟ್ಟರೆ ತಾನೇ ಆಗುವುದು ಈ ಪ್ರಪಂಚ. ಹೌದೌದು,
ನೀವು ತುಂಬಾ ತುಂಟರು ಈ ವಿಚಾರದಲ್ಲಿ. ಒಲವಿನ ರಾಣಿ, ಹಾಗಾದರೆ ಇದೇ ಸಮಯದಲ್ಲಿ ಹೊರಹೊಮ್ಮೆ ಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ಆಗಲ್ರಿ, ನಿಮ್ಮ ಆಸೆ ನನ್ನ. ಸಹೋದರ, ಇವಾಗ ಬಂದೆಯ? ಹೌದಣ್ಣ, ಮೊದಲೇ ದಿನದ ಡ್ಯೂಟಿ ಮುಗಿಸಿಕೊಂಡು ಈಗ ತಾನೇ ಬಂದೆ ಅಣ್ಣ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ಸದಾ ಕಾಲ ನನ್ನ ಆಶೀರ್ವಾದ ಹಾಗೂ ನನ್ನ ತಂದೆ ಮೈಬಸ್ವಾನಿ ಆಶೀರ್ವಾದ ನಿನ್ನ ಮಸ್ತಕದ ಮೇಲೆ ಇದ್ದೇ ಇರುತ್ತದೆ. ಮೈದಿನ ಇದೇನಪ್ಪ, ಇವತ್ತು ಕಾಕಿ ಪಟ್ಟಿಯಲ್ಲಿ ಬಂದಿದ್ದಲ್ಲ, ನಮ್ಗೊಂದು ತಿಳಿತಾನೆ ಇಲ್ಲ. ಅತ್ತಿಗೆ, ನಾನು ಪೊಲೀಸ್ ಹುದ್ದೆಗೆ ಸೆಲೆಕ್ಟ್ ಆಗಿದ್ದೀನಿ. ಮೈದಿನ ಏನಪ್ಪ ನೀನು ಹೇಳ್ತಾ ಇರೋದು? ಹೌದು ಅತ್ತಿಗೆ, ಹೌದು ಅಣ್ಣ. ಅತ್ತಿಗೆ, ನೀ ನಿನ್ನ ತಮ್ಮನ ಮೇಲೆ ಎಷ್ಟೊಂದು ಕರುಣೆ ಕನಿಕರ. ಈ ನಿಮ್ಮ ಋಣ ಎಷ್ಟೇ ಜನ್ಮ ಎತ್ತಿ ಬಂದರೂ ತೀರ್ಸಕ್ಕಾಗಲ್ಲ ಅಣ್ಣ, ನನಗೆ ತೀರ್ಸಕ್ಕಾಗಲ್ಲ. ಸಹೋದರ, ಋಣ ಎನ್ನುವ ಮಾತೇಕಪ್ಪ ನಮ್ಮಲ್ಲಿ, ಇನ್ನೊಂದು ಸಾರಿ ಹಾಗೆಲ್ಲ ಮಾತನಾಡಬಾರದು. ಇದು ನನ್ನ ವಾಕ್ಯ. ಹೌದು, ಆಯ್ತು ಅಣ್ಣ, ನೀ ಹೇಳಿದ ಮಾತಿನಂತೆ ನಡೆಯುತ್ತೇನೆ. ಮೈದುನ, ಇವತ್ತು ಈ ನಿನ್ನ ರೂಪ ನೋಡ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಆಗ್ತದೆ. ಬಾರಪ್ಪ, ನಿನಗೆ ದೃಷ್ಟಿ ತೆಗಿತೀನಿ. ಹಾ
ಹೇಗಿದೆಯಪ್ಪ ನಿನ್ನ ಪೊಲೀಸ್ ಕೆಲಸವು? ತುಂಬಾ ಚೆನ್ನಾಗಿದೆ ಅಣ್ಣ. ಬುದ್ಧೈ, ಪೊಲೀಸ್ ಸರ್ಕಾರಿ ಕೆಲಸ ದೊರಕಿದ ತಕ್ಷಣವೇ ನಮ್ಮ ಮನೆಯಲ್ಲಿ ಮದುವೆ ಮಾತುಕತೆ ನಡೆದಿದೆಯಪ್ಪ, ನಡೆದಿದೆ. ಹೌದಣ್ಣ, ಹೌದು ಅಣ್ಣ. ಅತ್ತಿಗೆ ಮದುವೆ ಮಾಡಿ ಕೈ ತೊಳಿಬೇಕೆಂದು ನಿರ್ಧಾರ ಮಾಡುತ್ತಾನೆ. ಏನಂತ ಮಾತಾಡ್ತಾ ಇದೆಯಪ್ಪ? ಮತ್ತೇನು ಅತ್ತಿಗೆ, ನನ್ನನ್ನು ಮದುವೆ ಮಾಡಿ ನಿಮ್ಮಿಂದ ದೂರ ಇಡಬೇಕೆಂದು ನಿರ್ಧಾರ ಮಾಡಿರ್ತಾನೆ. ಇಲ್ಲಪ್ಪ ಇಲ್ಲ, ಇನ್ನೊಂದು ಸಾರಿ ಈ ಮಾತನ್ನು ಮಾತ್ರ ನುಡಿಯಬೇಡ. ಇಲ್ಲ, ಮದುವೆ ಮಾಡಿ ನಾವು ಕಣ್ತುಂಬ ನೋಡ್ಬೇಕಂತ ತಿಳಿದುಕೊಂಡ್ರು ವೀಣ, ಈ ರೀತಿ ಅಲ್ಲಪ್ಪ. ಎಂದಾದರೂ ಒಂದು ದಿನ ಮದುವೆಯಾಗಲೇಬೇಕು. ನಿನಗೆ ಸರ್ಕಾರಿ ನೌಕರಿ ದೊರಕಿದೆ, ಇದೇ ಸಂತೋಷದಲ್ಲಿ ನಿನ್ನ ಮದುವೆ ಕಾರ್ಯ ಮಾಡಿ ಮುಗಿಸಿ ಬಿಡೋಣಪ್ಪ. ಒಪ್ಪಿಕೋಪ್ಪ ಈ ಮದುವೆಗೆ. ನಾನೊಂದು ಹುಡುಗನೇ ಮನಸಾರ ಮೆಚ್ಚಿದ್ದೇನೆ, ಆದರೆ ಏನು ಮಾಡುವುದನ್ನ, ಇದು ಆಟಕ್ಕೆ ಬಲಿಯಾಗಿ ನನ್ನನ್ನು ಒಂಟಿಯಾಗಿ ಮಾಡಿಬಿಟ್ಟೋದಲ್ಲ, ಒಂಟಿಯಾಗಿ ಮಾಡಿಬಿಟ್ಟೋದಳು. ಅದೇ ತೀರ್ಮಾನ ಮಾಡ್ತೇನೆ ಅಣ್ಣ, ಮದುವೆ ಆಗಬಾರ್ದೆಂದು. ಉದ್ದೈ, ಏನು ಹೇಳುತ್ತೀರಿಯಪ್ಪ ನೀನು, ಏನು ಹೇಳುತ್ತೀರಿ? ಹೌದಣ್ಣ, ಹೌದು. ಸೋದರ, ಈ ವಿಷಯವನ್ನು ನಮಗೇಕೆ ತಿಳಿಸಲಿಲ್ಲಪ್ಪ? ನಾವು ನಿನ್ನ ಪಾಲಿಗೆ ಸತ್ಯವೆಂದು ತಿಳಿದಿರುವೆನಪ್ಪ. ಹಾಗೆಲ್ಲ ಸುಮ್ಮನೆ ನಿಮ್ಮ ಮುಂದೆ ಹೇಳಿ ನಿಮ್ಮ ಮನಸ್ಸು ನೋಯಿಸಬಾರ್ದೆಂದು ಅಷ್ಟೇ ಹೇಳಲಿಲ್ಲ. ಇದು ವಿಷಯ ನಿಮಗೆ ತಿಳಿಸದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎಂತ ವಿಷಯವನ್ನು ನಮ್ಮಿಂದ ಮುಚ್ಚಿಟ್ಟು ಬಿಟ್ಟಿಯಲ್ಲಪ್ಪ, ಯಾಕೆ ನಮ್ಮ ಮುಂದೆ ಹೇಳಬಾರ್ದು ಅಂತ ನೀನು ತಿಳ್ಕೊಂಡಿದ್ಯಾ? ಅಣ್ಣ ಅತ್ತಿಗೆ, ಈ ವಿಷಯ ನಿಮಗೆ ತಿಳಿಸದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಹೋದರ, ದಿನವಿಡಿ ಅದೇ ವೇದನೆಯಲ್ಲಿ ನೊಂದುವುದನ್ನು ಬಿಟ್ಟು ಒಂದು ಒಳ್ಳೆಯ ಕನ್ಯೆಯನ್ನು ನೋಡಿ ಮದುವೆ ಮಾಡಿಕೊಂಡು ಹಾಯಾಗಿ ಜೀವನ ಸಾಗಿಸಪ್ಪ. ಹೌದಪ್ಪ, ನಿನ್ನ ಮದುವೆ ಮಾಡಿ ನಾವು ಕಣ್ತುಂಬ ನೋಡ್ಬೇಕೆಂದು ತಿಳಿದ್ರಣ್ಣ, ನಿನಗೆ ಯಾವ ರೀತಿ ಕೆಟ್ಟ ಉಪದೇಶ ನಾವು ಮಾಡಿಲ್ಲಪ್ಪ. ಅಣ್ಣ ಅತ್ತಿಗೆ, ಮದುವೆ ವಿಷಯದಲ್ಲಿ ದಯವಿಟ್ಟು ಒತ್ತಾಯ ಮಾಡಬೇಡಿ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಎಲ್ಲ ಖಂಡಿತ ನಡೆಸಿಕೊಡುತ್ತೇನೆ. ಮುದ್ದೈ, ನಿನ್ನ ಸಂತೋಷವೇ ನಮ್ಮ ಸಂತೋಷ ಅಪ್ಪ, ನಿನ್ನ ಸಂತೋಷಕ್ಕೆ ನಾವು ಎಂದೂ ಅಡ್ಡಿಯಾಗುವುದಿಲ್ಲ. ಆಯ್ತು ಅತ್ತಿಗೆ. ಆಯ್ತು ಬಿಡುವುದೈ, ನಿನಗೆ ನೋವಾಗುತ್ತದೆ ಅಂದರೆ ಒತ್ತಾಯ ಮಾಡುವುದಿಲ್ಲ. ಹಾ ರೇವತಿ, ಮೊದಲು ಅಡಿಗೆ ಸಿದ್ಧತೆ ಮಾಡು, ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ. ಊಟ ಮಾಡುವುದಕ್ಕಿಂತ ಮುಂಚೆ ಸುಂದರವಾದ ನಮ್ಮ ಸಂಸಾರದ ಸಡಗರದಲ್ಲಿ ತೇಲಾಡುತ್ತದೆ, ಎಲ್ಲರೂ ಸೇರಿ ಒಟ್ಟಿ ಹಾಡಿ ನಲಿವನ ಬನ್ನಿ.